ಅಲ್ಲ ನಾ ಇಟ್ಟೆಲ್ಲ ಕಲ್ಲು ತಂದು ಹಾದಿ ಮೇಲೆ ಹಾಕಿದ್ರು ಇನ್ನೂ ಮುಗದೇ ಇಲ್ಲ ಇವಂದು. ಏ ಮರಾಯ, ಮಚ್ಚ ಬಸಿಲಾಕ ಡೊತ್ತು ಮಾಡ್ತಿ, ಇನ್ನು ಬ್ಯಾಟಿ ಆಡಕ್ಕೆ ಡೊತ್ತು ಮಾಡ್ತೀನಿ, ದೌಡ ದೌಡ ಮಸಿಬಾರ್ದ. ಮತ್ತೆ ಬ್ಯಾಟಿ ತಪ್ಪಿಸ್ಕೊಂಡು ಹಾದಿಗಿದಿತ್ತು ಬ್ಯಾಟಿ. ಬ್ಯಾಟ್ ಯಾವ ಕಾಲಕ್ಕೆ ತಪ್ಸ್ಕೊಂಡು ಹೋಗಕ್ ಸಾಧ್ಯ ಐತ್ಲಿ, ಯಾವ ಕಾಲಕ್ಕೆ ತಪ್ಸ್ಕೊಂಡು ಹೋಗಕ್ ಸಾಧ್ಯ ಐತಿ? ಆ ಯಮ ಸಹಿತ ನನಗೆ ಹೇಳ್ಯಾನ ಆ ಬ್ಯಾಟಿನಿಂದಲೇ ತಮ್ಮ ಅಂತ. ಅಂದಾಗ ಆ ಬ್ಯಾಟ್ ಹೆಂಗೆ ತಪ್ಸ್ಕೊಂಡು ಹೋಗುತ್ತಲೇ, ಕಚ್ಚು ಕನ್ನಾಗ ಒಂದೇ ಒಂದು ಕ್ಷಣ ಸಾಕು, ಒಂದು ಶಬ್ದ ಸಾಕು. ಆದ್ರೆ ಅದ್ರ ಹದಕ್ಕೆ ತರಾಕ ಟೈಮ್ ಬೇಕಲೇ, ಹದಕ್ಕೆ ತರಾಕ ಟೈಮ್ ಬೇಕು. ಇವತ್ತು ನಾ ಆ ಬ್ಯಾಟಿ ಹೊಡೆದ ರೀತಿ ನೋಡಿಬಿಟ್ರ ಈ ತಾಲೂಕದ CPI ಈ ತಾಲೂಕದ CPI ಸಹಿತ ದಿಕ್ಕು ದಿಕ್ಕು ತಪ್ಪಿರ್ಬೇಕು, ಹುಚ್ಚು ಹುಚ್ಚು ಹಿಡಿದಿರ್ಬೇಕು ಅವಾಗ. ಇವತ್ತು ಸಿಕ್ಕ ಟಾಯಮ್ಮ, ಮತ್ತೆ ನಾಳೆ ಸಿಗುವುದಿಲ್ಲ. ಇವತ್ತು ಹೊಡೆಯಬೇಕು ಹೊಡೆಯಬೇಕು. ನಾಳೆ ಹುಟ್ಟೋ ಸೂರ್ಯನ ನೋಡೋ ಭಾಗ್ಯ ಆ ದೇವರು ಅವನ ಹಣೆ ಬರ್ದಾಗ ಬರೆದಿಲ್ಲ, ಅವನ ಹಣೆ ಬರ್ದಾಗ ಬರೆದಿಲ್ಲ. ಇವತ್ತು ಎರಡ್ರಾಗೊಂದಾಗಬೇಕು, ಎರಡ್ರಾಗೊಂದಾಗಬೇಕು. ಏಕ್ ಮಾರ್ ತೋ ತುಕಡ ಜೀನೆ ಕಾ ನಹೀ ತೋ ಜಾನೆ ಕಾ. ಗುಂಡಾ, ಏ ಗುಂಡಾ, ಎಲ್ಲಿಯೋ ಮಾರುತಿ? ಇವನವನು 24 ತಾಸು ಶಿವನ ಮುಂದೆ ಬಸವಣ್ಣ ಕುಂತಂಗ ನಾ ಕುಂತಿರ್ತೀನಿ, ಬರೀ ಅವನದ ನೆನಪು ಮಾಡ್ತಿರಲ್ಲ. ಒಟ್ಟ ನಿಮ್ ಕಣ್ಣಿಗೆ ನಾ ಕಾಣಂಗಿಲ್ಲ. ಅದೇನಾ ಅಂತಾರಲ್ಲ, ಊರು ಸುಟ್ರು ಹಣಮಪ್ಪ ಊರು ಹೊರಗ ಅಂದಂಗ. ಅದಾಡು ನನ್ನ ಮಗನ ನಿಮ್ ಕಣ್ಣಿಗೆ ಕಾಣ್ತಾನ? ಅಲ್ಲಲೇ, ದಿನದ 24 ತಾಸು ನನ್ ಮುಂದನ ಬಿದ್ದಿರ್ತಿದಿ, ನಿನ್ನೆ ಹ್ಯಾಂಗ ಮರೆಯಕ್ ಆಗ್ತದಲೇ. ನೋಡು ನೋಡು ನೋಡು, ನಮ್ಮ ಅಪ್ಪನ ಮಕದಾಗ ನಗು ನೋಡು, ಸೂರ್ಯಪಾನ ಹೂ ಅರಳಿದಂಗ ಅರಳೈತಿ. ಯಪ್ಪ, ವಯಸ್ಸಿನಾಗ ಭಾರಿ ಉರಿದಾಡಿರ್ಬೇಕು. ಸುಮ್ಮನಿರಲೇ, ಹಿಂದಿನ ಸುದ್ದಿ ಯಾಕೆ ತೆಗಿಯಕ್ ಹೋಗ್ತಿದಿ? ಅಳೆ ಮುಂದೆ ನೆನಪಾತಂದ್ರೆ ಹಿಂಗ ಯಪ್ಪ ನಿಂದು ಗೊತ್ತಪ್ಪ ನನಗ. ಹೊತ್ತ ನೆತ್ತಿ ಮೇಲೆ ಬಂದ್ ತಿನ್ನ ಕಸಕ್ ಹೋಗುದಿಲ್ಲೇನ್ರವ? ಬಂದ್ ನೋಡ್ರಿ ನಿಮ್ಮ ಆಂಜನೇಯ ಸಂಜೀವಿನಿ ಗುಡ್ಡ ನಾವು ಹೊತ್ಕೊಂಡು ಬಂದ್ ನೋಡು ಮಗ. ಮತ್ತೇನ್ರಿ ಗೌಡ್ರ, ನಾ ಕೊಟ್ಟ ಔಷಧಿ ಕೆಲಸ ಮಾಡಿರ್ಬೇಕಲ್ಲ? ಹಾ, ವಯಸ್ಸು ಬಹಳ ಆಯ್ತು, ಆದ್ರೂ ಪರವಾಗಿಲ್ಲ, ಕೆಲಸ ಮಾಡೈತಿ. ಮಣಕಾಲ್ ಚಿಪ್ಪು ಬಹಳ ಅದಕ್ಕೊಂದು ಕೆಲಸ ಮಾಡ್ಬೇಕು. ಏನ್ ಮಾಡಂತಿ? ಈ ತೆಂಗಿನಕಾಯಿ ಚಿಪ್ಪು ಜಾಯಿಂಟ್ ಮಾಡಿದ್ರೆ ಹೆಂಗಾದೀತು? ಬೇಡ, ಎರಡು ಸೈಕಲ್ ಗಾಲಿನ ಕುಂದಿಸ್ಬಿಡಮಂತಿ ನಾನು. ಚಲೋ ಆಗತ್ರಿ. ಲೇ ಸುಮ್ಮನೆ ಗೌಡ್ರ, ಈ ಸಲ ಹಸನ್ ಸಾಬೂನ್ ಔಷಧ ತಂದಿನ್ರಿ, ಬಹಳ ಚಲೋ ಐತ್ರಿ. ಹಸನ್ ಸಾಬೂನ್ ಔಷಧ ಬರಬ್ಬರಿ ಆತ್ ಬಿಡು, ಅವನವನ ಉಡು ತುಪ್ಪ ಅಂತೇಳಿ ತಂದು ಕೊಡ್ತಾನ ಮಗ. ಮತ್ತೇನೈತಿ, ಯಾವ್ದಾರ ಎಣ್ಣೆ ಹಚ್ಚಿ ಕಳಿಸಿ ಬಿಡ್ತಾನ ಆ ಕಡೆ. ಲೇ, ಅದು ನಿಮಗೆ ಎರಡು ನಮೂನಿ ಕೊಟ್ಟಿರ್ತಾನ, ನಮಗ ಒಂದ ನಮೂನಿ, ಅದು ಕಪ್ಪತ್ ಕೊಟ್ಟದ. ಕಪ್ಪತ್ ಗುಡ್ಡ, ನಾನು ಕಾಲ್ ಬಾಳ ಅರಕತ್ತೆ ಒಂಜರ ಚಲ ನಿನ್ನ ಔಷಧ. ಮೊದಲು ಅವನಿಗೆ ಕೊಡಪ್ಪ, ನಮ್ ಮನೆಯಾಗ ಅವನು ಚಲೋ ಇರಬೇಕು. ಆತಾಡ್ರಿ, ಅವನ್ ಬ್ಯಾರೆ ಮಲಂ ಐತಿ, ಅದನ್ನ ಕೊಡ್ತೀನಿ. ಬೇರೆದ್ ಬೇಡಪ್ಪ, ಇದತ್ತ ನನಗ. ನಾ ಏನ್ ಬರ್ತೀನ್ರಿ? ಏ ಮಾರುತಿ, ಹುಡುಗಾಟಿಗೆ ಸಾಕ್ರೆ, ಚಾ ಹೇಳಿದೀನಿ, ಚಾ ಕುಡ್ಕೊಂಡು. ಅಲ್ರಿ ಗೌಡ್ರ, ಹೊಲ್ದಾಗ ಕಂಡಾಪಟ್ಟಿ ಆಳದಾವ, ಮುಂದಿಂತ್ರನ ಕೆಲ್ಸ ಮಾಡುದಿಲ್ಲ, ಅದಕ್ಕ ಮುಂದಿನ ಕೆಲ್ಸ ತಗೋಬೇಕು. ಬರ್ತೀನ್ರಿ. ತಮ್ಮ ಮಾರುತಿ, ರೈತ ಎಷ್ಟು ದುಡಿದ್ರು ಅಷ್ಟನು, ಎದಕ್ಕೂ ಬರಂಗಿಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಬೇಕಾಗಿತ್ತಪ್ಪ. ಚಾ ಬಿಡ್ರಿ ಗೌಡ್ರ, ಹೊಲ್ದಾಗ ಬಾಳ ಅಳದವ, ನನ್ ಕೆಲ್ಸ ಐತಿ, ನಾ ಇನ್ ಬರ್ತೀನ್ರಿ. ಚಾ ಬೇಡ, ಹಾಲ್ ತರ್ತೀನಿ. ಹಾಲ್ ಕೇಳುದ ಚಲೋ. ಇಲ್ಲೇ ಐತ್ ನೋಡ್ರಪ್ಪ ಲಾಡ್ರಿ, ಇವನವನು ಈ ಮನ್ಯಾಗ ಇಷ್ಟು ದಿನ ಆತು, ಕತ್ತಿ ದುಡ್ದಂಗ ದುಡ್ದೀನಿ, ಒಬ್ಬರಾರ ಬಂದಿಟ್ಟು ಚಾ ಬೇಡ ನೀರು. ಇವನ್ ನೋಡ, ಹಾಲು ಕುಡಿತಾನಂತ, ಹಾಲು ಹಾಲು ಕುಡಿದ್ ಕುಡ್ದ ಹೊಟ್ಟೆ ಮುಂದಕ್ಕೆ ಬಂದೈತೆ ಹೇಳಿ. ಇವಂದು ಗೌಡ್ರ, ನೆರೆ ಹಾವಳಿಂದಂತೂ ಮುಂಗಾರಂತೂ ಹಾಳಾಗುತ್ತೆ, ಅದಕ್ಕಿನ್ನ ಹಿಂಗಾರಿನಂತೂ ಬೆಳಿಬೇಕಲ್ಲ. ಸ್ವಲ್ಪ ಗೊಬ್ಬರ ವ್ಯವಸ್ಥೆ ಮಾಡ್ಬೇಕು, ನಾ ಹೋಗಿ ಬರ್ತೀನ್ರಿ. ಅಲ್ಲ ಚಾ ಏನ್ ಬೇಡ ಹೇಳ್ರಿ, ಬಿಟ್ಟರೆ ಸಾಕಾಗಿತ್ತು ಯಪ್ಪ. ಗುಂಡ ಅಪ್ಪ, ಎಲ್ಲಿ ಹೋದಿವ ಮಾರುತಿ? ಮಾರುತಿ ಮಡಿಗೆ ನೀರು ಉಣಸಾಕುವಾಗ ನೆವ್ವ. ಅಯ್ಯೋ, ಹಾಲು ತಂದಿದ್ನೋ? ಹೌದಾ, ಪಾಪ ಅವ ದಣ್ಕೊಂಡು ಬಂದಲ್ಲ ಅಂತ ಅವನಿಗೆ ತಂದ್ಯಾನು. ಮತ್ ನಾವೇನ್ ಮಾಡ್ತೀವಿ, ತಗೊಂಬ ಯವ್ವ, ನಾ ಕುಡಿತೀನಿ. ಅವ ಹೋಗ್ಯಾನು ಅಂತೀನಿ. ಏನ್ ದೊಡ್ಡ ಗೌಡ್ರ ಮಗಳು ಬಂದಾಳಂದ್ರೆ ಬಾಯಿಗೆ ನಮಸ್ಕಾರ ಮಾಡೋದು ಗೊತ್ತಿಲ್ಲ ನಿನಗೆ?
ನೋಡಿ ನೋಡ್ಲಾರ್ದಂಗ ಹಂಗ ನಿಂತಿಯಲ್ಲ. ಈ ದೆವ್ವ ನಮ್ಮನಿ ಹೋಗಂಗ ಕಾಣತ್ತಪ್ಪ. ಏನ್ ಹಂಗ ಕಣಕಿಸದ್ ನೋಡ್ತಿದಿ? ನೀ ಹೇಳಿದ್ಕೆಲ್ಲ ಗೋಣ್ ಹಾಕಾಕ ನಾನೇನು ನಿಮ್ ಮೂರ್ ದೊಡ್ಡ ಗೌಡ್ರ ಅಲ್ಲ, ದೊಡ್ಡ ಗೌಡ್ರ ಹರೇದ ಮಗಳ ದಿನ ಗೊತ್ತ ಗೊತ್ತೈತಿ ಹೇಳ. ನೀ ಗೌಡ್ರ ಮಗಳ ಅನ್ನೋದು ಯಾಕೆ ಬಂದಿದ್ದೆ ಅಷ್ಟು ಹೇಳ. ಏನು ಇಲ್ಲ, ನೀ ಬಿತ್ತಿದ ಬೀಜ ಬೆಳಿ ಬಂದೈತೋ ಇಲ್ಲಂತ ನೋಡಕ್ ಬಂದಿದ್ದೆ. ಅಡ್ಡಿ ಇಲ್ಲ, ಬೆಳಿ ಭಾರಿ ಬಂದೈತಿ. ಬಾಬಾ ಕೆಲಸ ಮಾಡಿ ಬಹಳ ದಣದಿದಿ, ಹಾಲು ಕುಡಿ. ನೀ ಕೊಡು ಕಾಟಕ್ಕ ತೋಟ ಬಿಟ್ಟು ಎಂದು ಹುಡುಕಿದ್ಯ, ಆದ್ರೆ ಗೌಡ್ರು ಹೊಟ್ಟೆ ಮರಂಗಿಂತ ಹೆಚ್ಚು ಪ್ರೀತಿ ಮಾಡ್ರೆ ಅಂತ ತಿಳ್ಕೊಂಡೆ. ಅಯ್ಯ ಕಾಲ್ ಕೀಳುವಂತೆ ಮೊದಲು ಹಾಲು ಕುಡಿ ಬಾರ. ನೋಡು, ಭೂಮಿ ಮೇಲೆ ಹುಟ್ಟಿದ ಮೇಲೆ ಹಾಲು ಕುಡಿಸೋ ಅಧಿಕಾರ ಇಬ್ಬರಿಗೆ ಮಾತ್ರ ಇರುತ್ತಂತ. ಒಂದ್ ಹಡದ ತಾಯಿಗೆ ಇನ್ನೊಂದ್ ಹರೇದ್ ಹುಡುಗಿ ಕುತ್ತಿಗೆ ಮೂರ್ ಗಂಟೆ ಹಾಕ್ತಿರ್ಲ. ಅವಾಗ ಬಾಳ ದೊಡ್ಡ ದೊಡ್ಡ ಮಾತು ಮಾತ್ರ ಆಗತ್ತೇನಿ, ಮತ್ ನನಗ್ ಸಿಟ್ಟು ಬಂತು, ನಾವ್ ಹೊಲದಿಂದ ಓಡಿ ಹೋಗಿಬಿಡವ. ಅಯ್ಯಯ್ಯ, ಹೆಣ್ಣು ಹೇಳೋ ಮಾತು ಹೆಣ್ಣಾಳ ಗಂಡಸ್ ನೀ ಹೇಳಕತ್ತಿಯಲ್ಲ. ನಮ್ಮಪ್ಪ ನೀ ಕೇಳ್ಕೇದಂಗ ರೊಕ್ಕ ಕೊಟ್ಟಿದ್ದು ನೀ ಓಡ್ ಹೋಗಕ್ಕಲ್ಲ, ತಿಳಿತಿಲ್ಲ. ಬಾಳ ದೂರ ದೂರ ವಿಚಾರ ಮಾಡಕತ್ತೀಯ. ನೀ ಹಿಂಗ್ ಮಾಡ್ದಿ ನಾ ಕಾಲ ಕಿಲವ್ ನೋಡ. ನಾವ್ ಖರೀದಿಸಿದ ಬೀಜ, ನಾವ್ ಖರೀದಿಸಿದ ಬೆಣ್ಣಿ, ನಾವ್ ಖರೀದಿಸಿದ ಜೇನ್ತುಪ್ಪ, ನಮಗ್ ಹೆಂಗ್ ಬೇಕ್ ಹಂಗ್ ತಿಂತೀವಿ. ಅದನ್ನೆಲ್ಲ ತಗೊಂಡು ಏನ್ ಮಾಡ್ತೀವಿ? ಬಾಳ ಬಾಳ ದೂರ ವಿಚಾರ ಮಾಡಕತ್ತೀವ್ರೆ. ನಾ ಕೇಳ್ದಂತ ವರೈನ ಕೊಟ್ಟಿ, ಆದ್ರೆ ಇದ್ರೊಳಗ್ ಬುದ್ಧಿನೇ ಇಟ್ಟಿಲ್ಲ. ಅಂದ್ರ ಈ ತಲೆಯಾಗ ಮೆದುಳು ಇಲ್ಲ ಅಂತೇನ? ಇಲ್ಲ, ನಿನಗೇನಾರ ಬುದ್ಧಿ ಇದ್ದಿದ್ರ ನಾ ಕೇಳಿದ್ದೆಲ್ಲ ಹಾಲ್ ಕುಡ್ಸ ಹೋಗ್ ಯಾರಿಗೈತೆ ಅವಾಗ ಗೌಡ್ರ. ಹೊಟ್ಟಿಗೆ ಏನಾರ ತಗೊಂಡಿರಿ ಇಲ್ರಿ? ಯಾಕೋ ಖಾಲಿ ಹೊಟ್ಟಿಲೆ ಗುಳಿಗಿ ತಗೋಬಾರದ್ರಿ, ಸಂಕಟ ಆಗುತ್ತ. ಸ್ವಲ್ಪ ಊಟ ಮಾಡಿ ಗುಳಿಗಿ ತಗೋಬೇಕಾಗಿತ್ತು. ಏನ್ ಮಾಡ್ಲೇ, ಏನ್ ತಿಂದ್ರು ಬಾಯಿ ರುಚಿನ ಹತ್ತು. ಎರಡು ರೊಟ್ಟಿ ಇಷ್ಟನ್ನ ತಿನ್ಬೇಕಾದ್ರೆ ರಗಡಾಗಿ ಹೋಗ್ತತಿ. ಅದಕ್ಕೆ ಊಟ ಮಾಡ್ಲಾರ್ದಂತ ಗುಳಿಗಿ ಏನಾರ ಬಂದವನ ಹೇಳಿನ್ರಿ. ಬಾಜಾರ್ದಾಗಿನ ಹೆಣ್ಮಕ್ಳು ತಮ್ಮ ಗಂಡುಗಳಿಗೆ ಕೂಳು ಕುಚ್ಚ ಹಾಕ್ಲಾರ್ದಕ್ಕ ಅರ್ಜಿ ಕೊಟ್ಟಾರಂತ. ಬಂದ್ರು ಬರ್ಬಹುದು, ಇನ್ ಮ್ಯಾಲೆ ಹೊಲಕ್ಕೆ ಹೋಗಾಕ ಬುತ್ತಿ ತಗೊಂಡು ಹೋಗಂಗಿಲ್ಲ. ಎರಡು ಗುಳಿಗಿ ಎದೆಯಾಗಿಟ್ಟು ಕಟ್ಗಿದಾಗಿದ್ ಹೊಡಿತಿದ್ ಬಾಯಿ. ಗೌಡ್ರ, ಬಾಜಾರ್ದಾಗ ನಮ್ ಶೇಂಗಾಕಿದ್ದ ಧಾರಣಿ ಯಾರು ಶೇಂಗಾಕಿಲ್ ನೋಡ್ರಿ, ದೊಡ್ಡ ಧಾರಣಿ. ನಿಮ್ ನಸೀಬ್ ದೊಡ್ಡದೈತಿ. ಇದರಲ್ಲಿ ನನ್ನ ನಸೀಬ್ ಏನ್ ಬಂತು? ನೀನು ನಿಷ್ಠೆಯಿಂದ ಭೂಮಿ ತಾಯಿ ಸೇವೆ ಮಾಡಿದಲ್ಲ, ಅದರ ಪ್ರತಿಫಲ ಇದು. ತಗೋರಿ, ಇದು APMC ಪಟ್ರಿ, ಇದು ರೊಕ್ಕರಿ, ಲೆಕ್ಕ ನೋಡ್ರಿ. ಅಲ್ಲೋ, ನಾನ್ ಯಾವಾಗ ಲೆಕ್ಕ ನೋಡಿದ್ನೋ? ಮಾವಿನ ಗಿಡದಾಗ ಬೇವಿನ ಫಲ ಬರಕ್ ಸಾಧ್ಯ ಐತೇನೋ? ನಿಮ್ ಅಪ್ಪನ ಕಾಲದಾಗೂ ಲೆಕ್ಕ ನೋಡ್ಲಿಲ್ಲ, ಈಗ ನೋಡೋದಿಲ್ಲಪ್ಪ ನಾನು. ಪಾರ್ವತಿ, ಪಾರ್ವತಿ ಬಾರ್ಬೇ ಇಲ್ಲಿ. ಕೆಲಸ ಮಾಡಕತ್ತೀನಿ, ಕೈ ಖಾಲಿ ಇಲ್ಲ. ಅಕ್ಕಿ ಕೈ ಖಾಲಿ ಇಲ್ಲಂತ? ಈ ಚಾವಿ ತಗೋ, ನೀನ ಒಳಗ ಹೋಗಿಟ್ಟು ಬಾ. ನನ್ನ ಮಕ್ಕ ಏನ್ ನೋಡ್ತಿ? ಒಳಗ ಎಟ್ಟ ಬಾ. ಪಿತೃಪಿಲ್ಲಿ ಮಗನ. ಹುಡುಗಬೇಕ ಒಳಗ ಹಾಕಿತ್ತ, ಹಾಲು ಕುಡದ ಗೆಂಡಿ ಕಣಲ್ ಅನಿಸಿತ್ತ. ನಿಮ್ಮ ಮಾಯಿ ಬುತ್ತಿ ತಂದೀನಿ. ಬುತ್ತಿ ಗಂಟು ನೀ ಯಾಕೆ ತರಕ್ ಹೋಗಿದ್ದಿ? ಗುಂಡನ ಕೈಯ ಕೊಟ್ಟು ಕಳಿಸಬಹುದಾಗಿತ್ತಲ್ಲ. ಬರೀ ಬುತ್ತಿ ಗಂಟಾಗಿದ್ರ ಗುಂಡನ ತರ್ತಿದ್ದ, ಆದ್ರೆ ಇದು ಒತ್ತಿ ಗಂಟೈತಿ. ಒತ್ತಿ ಗಂಟ ಅಂದ್ರ ಸುತ್ತಿ ಬಿಡಿಸಿ ಹೇಳೋದೇನು? ನೋಡು, ಹೆಂಡತಿನ ಗಂಡಗ ಕೊನೆಯವರೆಗೂ ಒತ್ತಿ ಇಟ್ಟ ಗಂಟಿದ್ದಂಗ. ಅಂದ್ಮೇಲೆ ಇಂತ ಒತ್ತಿ ಗಂಟ ಗುಂಡಿಗೆ ಹೆಂಗ್ ತರಕಾಗತ್ತ ಹೇಳು. ಅಂದ್ರ ನೀನು ನಿನ್ನ ಉಸಿರ್ನಾಗ ನನ್ನ ಉಸಿರ್ ಬೆರೆಸ್ಬೇಕಂತ ಬಂದೀನಿ. ನಿಮ್ಮಪ್ಪ ನನ್ನ ಮೇಲೆ ಬಲವಾದ ನಂಬಿಕೆ ಇಟ್ಟನ, ಆ ನಂಬಿಕೆಗೆ ಕಲ್ಲು ಹಾಕ್ಬೇಡ. ನಿನ್ನ ನಂಬಿಕೆಗೆ ಕಲ್ಲು ಹಾಕಾಕ್ ಬಂದಿಲ್ಲ, ಆ ನಂಬಿಕೆ ಕೊನೆವರೆಗೂ ಉಳಿಲಿ ಅಂತ ಅಡಿಗಲ್ ಹಾಕಾಕ್ ಬಂದೀನಿ. ಪಾರ್ವತಿ, ಅದೆಲ್ಲ ನನಗೆ ಗೊತ್ತಿಲ್ಲ. ಇದು ಬುತ್ತಿ ಗಂಟು, ಒಳಗ್ ಬುತ್ತಿನ ಐತಿ, ಈ ವಿಷದ ಬಾಟ್ಲಿನೂ ಐತಿ. ನೀ ಬುತ್ತಿ ಬಿಚ್ಚಿ ಊಟ ಮಾಡ್ದಿ ಬೇಷಾತು, ಇಲ್ಲ ಅಂದ್ರೆ ಈ ವಿಷ ನಾ ಕುಡಿ. ಪಾರ್ವತಿ, ಪಾರ್ವತಿ ನೀನು ಅಂದ್ರೆ ಗೌಡ್ರ ಪ್ರಾಣ, ನೀನಿಲ್ಲ ಅಂದ್ರೆ ಗೌಡ್ರಿಲ್ಲ, ಗೌಡ್ರಿಲ್ಲ ಅಂದ್ರೆ ನಾನು ಇಲ್ಲ, ಮತ್ತೆ ನೀನಿಲ್ಲ ಅಂದ್ರೆ ನಾನು ಬದುಕಂಗಿಲ್ಲ. ಪಾರ್ವತಿ, ಪಾರ್ವತಿ ಈ ವಿಷಯ ಗೌಡ್ರ ಗೊತ್ತಾದ್ರೆ ಏನ್ ಮಾಡ್ತಿದಿ? ಅದನ್ನೆಲ್ಲ ನಾನವ್ರಿಗೆ ತಿಳಿಸಿಡ್ತೀನಿ, ನೀನನ್ನ ಮದುವೆ ಮಾಡ್ಕೊಂತೀನಿ ಅಂತ ಭಾಷೆ ಕೊಡು. ಪಾರ್ವತಿ, ಎಂಥ ಸಂದಿಗ್ಧ ಸಮಯದಾಗ ತಂದು ಹೊಡೆದೆ ನನ್ನ. ಆತಳ ಗೌಡ್ರ ಕೇಳಿದ್ದ ಇಲ್ಲ ಅಂತ ಹೇಳಿದ ಮಗ ಅಲ್ಲ ನಾನು, ನೀ ಕೇಳಿದ್ರೆ ಇಲ್ಲ ಅಂತೀನ, ತಗೋ ಭಾಷೆ ಕೊಡ್ತೀನಿ. ಯಾಕ್ರಪ್ಪ ಏನಾತು? ಎಲ್ಲಿ ಹಾಳಾಗಿ ಹೋಗಿದ್ಯೋ? ಎಲ್ಲರೂ ಎಲ್ಲಿ ಹೋದ್ರು? ಎಲ್ಲಿ ಪಾರ್ವತಿ?
ಎಲ್ಲಿ ಮಾರುತಿ ಕರೀರು? ನಾ ಎಲ್ಲ ಕರಿತೀನಿ, ನೀವು ಮೊದಲು ಆರಾಮ್ ತಗೋರಿ ಗೌಡ್ರ. ಗುಂಡ ಶಿವ ಯಾಕೋ ನನ್ನ ಕರೆಯಾಕತ್ಯಾನು, ಕಣ್ಣು ಮಂಜು ಮಂಜಾಗ ಕತ್ತೆವು. ಈ ವಯಸ್ಸಿನಾಗ ಮಂಜು ಮಂಜು ಕಾಣ್ಲಾರ್ದ ಸಣ್ಣ ವಯಸ್ಸಿನಾಗ ಮಂಜು ಮಂಜು ಕಾಣ್ತಾವ್ರ, ಯಾವ್ದಕ್ಕೂ ಚಿಂತೆ ಮಾಡ್ಬೇಡ್ರಪ್ಪ, ನನ್ನ ಮಾತು ಕೇಳ್ರಿ. ಅಪ್ಪ ಗುಂಡ, ನಂದೊಂದೇ ಒಂದು ಆಸೆ ಇತ್ತಪ್ಪ, ಪಾರ್ವತಿ ತಲೆ ಮ್ಯಾಲ ನಾಲ್ಕಕ್ಕಿ ಕಾಳು ಹಾಕಿ ಜೀವ ಬಿಡಬೇಕು ಅಂತ. ನೀವ್ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ್ರಿ, ನಿಮ್ಮ ಕನಸು ನನಸಾಗು ಯೋಗ ಕೂಡಿ ಬಂದೈತ್ರಪ್ಪ. ಅಂದ್ರ ಅಂದ್ರ ಅನ್ನಕೇನದರಿ, ಮಾರುತಿ ಪಾರ್ವತಿ ಇಬ್ರು ಪ್ರೀತಿ ಮಾಡಕತ್ತಾರಿ. ಗುಂಡ ಏನ್ ಹೇಳ್ತೀಯೋ? ಈ ಮಾತು ಕರೆಯವ್ರಪ್ಪ, ಸತ್ಯವಾದ ಮಾತು. ಅವ್ರನ್ನ ಕರ್ಕೊಂಬ ಹೋಗು. ಆತ್ರಿ ಗೌಡ್ರ, ಗೌಡ್ರ ಅವರಾಗೆ ಬಂದ್ರು ನೋಡ್ರಿ. ಅಪ್ಪ ಯಾಕಪ್ಪ, ಏನಾಯ್ತು ನಿನಗ? ನನಗೇನ್ ಆಕತ್ತವ, ಆದ್ರೆ ನೀನ್ ಹಿಂಗ್ ಮಾಡಬಹುದಾ? ಅಪ್ಪ ನಾ ಏನ್ ಮಾಡಿನಪ್ಪ? ಪಾರ್ವತಿ ತಾಯಿ ಸತ್ತ ಪರದೇಶಿ ಮಗಳು ಅಂತ ಪ್ರೀತಿಯಿಂದ ಜೋಪಾನ ಮಾಡಿದ್ಕ ನೀನ್ ಹಿಂಗ ಮಾಡೋದು? ಅಲ್ಲ ಗೌಡ್ರ, ನೀ ಸುಮ್ನಿರ್ಲೆ, ನೀನಿದ್ರೆ ಭಾಗವಹಿಸ್ಬೇಡ. ಗೌಡ್ರ ಮಾರುತಿ, ನಿಮ್ಮ ಅಪ್ಪಗೂ ನಮಗೂ 50 ವರ್ಷದ ಸಂಬಂಧ ಐತೆ. ನಾವು ಅವರು ಆಳುವಡಿಯಾಗಿ ಕಾಣಲಿಲ್ಲ, ಸ್ನೇಹಿತರಾಗಿದ್ವಿ. ಒಂದ್ ದಿವಸನೂ ಅವನ ಬಾಯಿಂದ ನನಗೆ ಧಣಿ ಅನ್ಲಿಲ್ಲ, ನಾನು ಅವನಿಗೆ ಆಳು ಅನ್ಲಿಲ್ಲ. ಇಂಥ ಸ್ನೇಹಿತ ನಮ್ಮದು. ಅಲ್ಲ ಗೌಡ್ರ, ಅದು ಮಾತಾಡಬೇಡ ನೀನು. ಅಪ್ಪ ಯಾಕೆ ನನಗಿಂಥ ದ್ರೋಹ ಮಾಡಿದಿ? ನಾನೇನ್ ನಿನಗೆ ಅನ್ಯಾಯ ಮಾಡಿದ್ದೆ ಅಂತ ಈ ರೀತಿಯಿಂದ ನೀನು ಮೋಸ ಮಾಡಿದಿ? ಅಪ್ಪಾಜಿ ಸಾಕು, ಸುಮ್ಮನೆರವ, ನನಗೆಲ್ಲ ಗೊತ್ತೈತಿ. ನಿಮ್ಮಪ್ಪ ಬಾಳ ದಿವಸ ಬದುಕಬಾರ್ದು ಅಂತ ನಿನಗೆ ಆಸೆ ಇತ್ತು, ಆದ್ರೆ ನಾ ಬಿಡ್ಬೇಕಲ್ಲವ. ನಿಮ್ಮಿಬ್ಬರದು ಮದುವೆ ಮಾಡಿ ನಿಮ್ಮ ತಲೆ ಮ್ಯಾಲ ಕ್ಷತೆ ಹಾಕಿ ಮೊಮ್ಮಕ್ಕಳ ನೆತ್ತಿ ಆರಿಸಿ ನಾ ಸಾಯ್ತಿ. ಅಪ್ಪಾಜಿ ಹೌದವ? ಗುಂಡ ಹೋಗಲಿ, ಸ್ವಾಮಿಗಳನ್ನ ಕರ್ಕೊಂಬ. ಆತ್ರಿ ಮಗಿಮಠ ಸ್ವಾಮಿಗಳ ಕರ್ಕೊಂಡ ಬರ್ತೀನಿ. ಬರ್ರಿಯಪ್ಪ, ಬರ್ರಿ ಬರ್ರಿ ಬರ್ರಿ. ಗೌಡ್ರ ಹೃದಯ ತುಂಬಿ ಆಶೀರ್ವಾದ ಮಾಡ್ರಿ ನಮಗೆ. ಅಜ್ಜಯ್ಯ ನಿಮಗೆ ಒಳ್ಳೇದು ಮಾಡ್ಲಪ್ಪ. ಮಾರುತಿ ನನಗೆ ಒಬ್ಬಳೇ ಒಬ್ಬಳು ಪ್ರೀತಿಯ ಮಗಳು, ಇವಳನ್ನ ಬಹಳ ಪ್ರೀತಿಯಿಂದ ಜೋಪಾನ ಮಾಡೀನಿ. ಇವತ್ತು ಇವಳನ್ನ ನಿನ್ನ ಕೈಗೊಪ್ಪಿಸಿದ್ದೀನಿ, ಆದರೆ ಹಠ ಜಾಸ್ತಿ. ಒಂದ್ ವೇಳೆ ಅಕಸ್ಮಾತ್ ಆಗಿ ತಪ್ಪು ಮಾಡಿದ್ರೆ ಅದನ್ನ ನಿನ್ನ ಹೊಟ್ಟೆಗೆ ಹಾಕೋಬೇಕು. ಆಯ್ತೇನಪ್ಪ, ಮನೆತನದ ಗೌರವ, ಅವಳ ರಕ್ಷಣೆ, ಇದೆಲ್ಲವೂ ನಿನ್ನ ಜವಾಬ್ದಾರಿ. ಓಂ ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಂಬಕಾಯ ತಪುರಾಂಧಕಾಯ ದೃಗಾಗ್ನಿಖಾಲಾಯ ಕಾಲಾಗ್ನಿಶುದ್ಧಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾ. ದೇವರ ಹಣಮಪ್ಪ, ಮದುವೆಯಾಗಿ ಒಂದು ವರ್ಷ ಕಳೀತು, ಮೊದಲನೆಂಗಿದ್ದ ನನ್ನ ಪಾರು ಈಗ ಯಾಕಿಲ್ಲ ನಮ್ಮಪ್ಪ? ಪಾರಕ ನಿಬಂಧ ಮೃತ್ಯೋರ್ಮೋಷಿ ಮಾಮೃಧಾತೇ. ದೇವ್ರ ಕಣ್ಣು ಬಿಟ್ಟ ತೊಟ್ಲಕ ಹೊಡಿತೋ ಏನಂತೀರಾ ಪರ್ವತಮ್ಮನವ್ರೆ? ದೇವ್ರ ನಮಗ್ ಕಣ್ಣು ಬಿಡ್ತಾನೋ ಇಲ್ಲೋ ಗೊತ್ತಿಲ್ಲ, ಆದ್ರ ಆ ದೇವ್ರ ಕಣ್ಣು ತೆಗೆದು ನಿಮಗೆ 100 ರೂಪಾಯಿ ಕೊಡ್ಸಿದ್ನಲ್ಲ, ಇದು ಮಾತ್ರ ಖರೆ. ನೋಡು ಒಂತ್ರಿ, ಮುಂದ್ ಗೊತ್ತಾಗುತ್ತೆ, ದೇವ್ರಿಗೆ ಬೆಳ್ಳಿ ಕಿರೀಟ ಮಾಡಿಸ್ಕೊಡ್ಬೇಕು ನೀವು. ಅದನ್ನ ಅವ್ರನ್ನೇ ಕೇಳಿ, ಹೋಗಿ ಬರ್ತೀವ್ರಿ. ಪಾರ್ವತಿ ಲೇ, ಅಲ್ಲಲೇ ಪಾರ್ವತಿ, ಆ ಪೂಜಾರಿ ದೇವ್ರಿಗೆ ಕಿರೀಟ ಮಾಡಿಸ್ಬೇಕು ಅಂತ ಕೇಳಿದಾಗ ನನ್ನನ್ನೇ ಯಾಕೆ ತೋರಿಸ್ತಿ? ನೀವೇ ಅಲ್ವೇ ಯಜಮಾನ್ರು. ಹುಚ್ಚಿ, ಆ ಆಸ್ತಿಗೆ ಅಧಿಕೃತ ಮಾಲೀಕಳು ನೀನು, ಸಕಲ ಸಂಪತ್ತಿನ ಒಡತಿ. ಗೌಡ್ರು ಮೊಮ್ಮಕ್ಕಳು ಕಾಣುವ ಆಸೆಯೊಳಗ ಈ ಭೂಮಿನ ಬಿಟ್ಟು ಮ್ಯಾಲ ಹೋಗಿಬಿಟ್ರು. ಪಾಪ ಅವರಿದ್ರ ಮಾತ ಬ್ಯಾರೆ ಇತ್ತು. ಅದೆಲ್ಲ ಮುಗಿದು ಹೋದ ಕತೆ. ಯಾರ್ದಿ ಕಾರು? ಪಾರ್ವತಿನ ಕೇಳಿದ್ರಾತ್ ನೋಡಿ. ರೇ ನೀವ್ಯಾಕೆ ಇಷ್ಟ ಲಗುನ ಮನೆ ಬರಕ್ ಹೋಗಿದ್ರಿ? ಬುತ್ತಿ ಅಲ್ಲೇ ಹೊಲ ಕೊಟ್ಟು ಕಳಿಸ್ತಿದ್ನಲ್ಲ. ಏನಿಲ್ಲ, ಬಿಸಿಲು ಬಹಳ ಆಗಿತ್ತ, ಒಂದಿಷ್ಟು ಮಜ್ಜಿಗೆ ಕುಡಿದು ದಣು ಆರಿಸ್ಕೊಂಡು ಹಾದ್ರಾತಂತ ಮನೆಗೆ ಬನ್ನಿ. ನಿನ್ನ ಮನಸ್ಸು ಮಜ್ಜಿಗೆ ಕೇಳಿದ್ರೆ ಗಡಿಗೆನ ಅಲ್ಲೇ ಹೊರಿಸಿ ಕಳಿಸ್ತಿದ್ದೆ. ಪಾರು ಈಗ ಮನೆ ಮುಂದೊಂದು ಕಾರ್ ಬಂದ್ ನಿಂತು ಹಾದಂಗಾತಲ್ಲ, ಯಾರ್ದದು ಕಾರು? ಕಾರು ಕಾರ್ ಯಾವ್ದೂ ಇಲ್ಲಲ್ಲ. ಕಾರ್ ಯಾವ್ದು ಇಲ್ಲ, ನನ್ನ ಕಣ್ಣು ಮುಂದೆ ಬಂದ್ ನನ್ನ ಭ್ರಮೆ ಹಂಗಾಗಿರ್ಬಹುದು. ನಾನು ಕಣ್ಣಾರಿ ಮನೆ ಮುಂದೆ ಕಾರ್ ಬಂದ್ ನಿಂತು ನೋಡಿನಿ, ಅದು ಸುಳ್ಳಾತ? ಹಂಗಾರ ಪಾರ್ವತಿ ನನ್ನಂತ ಏನೋ ಮುಚ್ಚಿಡಕತ್ತಾಳ.
ನಮಸ್ಕಾರ ಮಾರತಣ್ಣ. ಏನ್ ಜೋರ ದೊಡ್ಡ ದೊಡ್ಡ ವ್ಯವಹಾರ ಮಾಡ್ತಿದ್ಯಾ? ಯಾವ ವ್ಯವಹಾರ? ಏನು ಜೋರು? ಏನು ಮಾತಾಡಕತ್ತಿಲ್ಲ ನೀನು? ನಿಮ್ ಮನೆ ಮುಂದೆ ಕಾರ್ ಬರ್ತೈತೆ ಹೋಗ್ತೈತೆ. ಕಾರ್ ಬರ್ತೈತಿ ಹೋಗ್ತೈತಿ ಏನು ಮಾತಾಡಕತ್ತಿಲ್ಲ ಹುಚ್ಚ? ಯಾವ್ದೋ ಭ್ರಮೆ ಒಳಗಿರ್ಬೇಕು ನೀನು. ನಮ್ ಮನೆಗೆ ಯಾವ ಕಾರ್ ಬರ್ತಿರ್ಲೇ? ನಾನೇ ಕಣ್ಣಾರ ನೋಡಿದೀನಿ. ಬ್ಯಾರೆ ಎಲ್ಲೇ ನೋಡಿರ್ಬೇಕು ನೀನು? ನಮ್ ಮನೆಗೆ ಯಾವ ಕಾರ್ ಬರ್ತಿರ್ಲೆ ಹುಚ್ಚ? ಅಲ್ಲ, ದೊಡ್ಡ ಗೌಡ್ರ ಇದ್ದಿದ್ರೆ ಇದನ್ನೆಲ್ಲ ನೋಡಿ ಖುಷಿ. ಹೌದೌದು, ಗೌಡ್ರ ಇರ್ಬೇಕಾಗಿತ್ತಿದ್ನೆಲ್ಲ ನೋಡಕ. ನನಗ ಹೊಲ್ದಾಗ ಕೆಲಸ ಐತಿ, ಆಳದವ, ನಾ ಏನ್ ಬರ್ತೀನಿ. ಅವ ಹೇಳಿದ್ದು ಖರೆ ಐತಿ, ನಾ ನೋಡಿದ್ದು ಖರೆ ಐತಿ. ಯಾವತ್ತು ಅನ್ಲಾರ್ದ ಪಾರು ನಾ ಮನೆಗೆ ಬಂದ್ರೆ ಯಾಕೆ ಬಂದ್ರಿ ಅಂತ ಅವತ್ತು ಕೇಳಿಬಿಟ್ಲು. ಇಲ್ಲಿ ಏನ ನಡೆಯಕತ್ತೈತಿ? ಇಲ್ಲಿ ಏನೋ ಆಗಕತ್ತೈತಿ. ಮತ್ತದ ಕಾರ ಬಂದೈತಿ, ತಡಿ ಇವತ್ತು ನೋಡೇ ಬಿಡ್ತೀನಿ. ಯಾರಿವ? ಯಾರಿರ್ಬೇಕು? ಹಾ, ಹಿಂದಿಲ್ಲಿ ಯಾರ್ಲಿ ಅವ ಮನೆಗೆ ಬಂದವ? ನಿನ್ನ ಕೇಳಿದ್ದು ಅವ ಯಾರು ಅಂತ. ಅವ್ರ ಯಾರ ಬರ್ತಾರ ಹೋಗ್ತಾರ ಅದನ್ನೆಲ್ಲ ತಗೊಂಡು ಏನ್ ಮಾಡ್ತಿದಿ? ಹೊಟ್ಟೆ ಬಾಳಷ್ಟಿರ್ಬೇಕು, ಬಾ ಊಟಕ್ಕೆ ತಾಟ್ ಹಾಕ್ತೀನಿ. ಅಂದ್ರ ಈ ಮನೆಗೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದಾ? ಅದನ್ನೆಲ್ಲ ತಗೊಂಡು ಏನ್ ಮಾಡ್ತಿದಿ? ಅವರು ನನಗೆ ಬೇಕಾದವ್ರು, ನಾ ಬಾ ಅಂದಾಗ ಬರ್ತಾರ, ಬೇಡ ಅಂದಾಗ ಹೋಗ್ತಾರ. ನಿನ್ನ ಕೆಲಸ ಎಷ್ಟು ಅಷ್ಟು ನೋಡ್ಕೊ. ಅಂದ್ರ ಇಷ್ಟೆಲ್ಲ ಈ ಮನೆಯಾಗ ನಡೀತಿದ್ರು ಇನ್ನೂ ನಾ ತಿಳ್ಕೋಬೇಕಾ? ತಿಳ್ಕೋಬೇಕು, ಬಾರವ್ ಹೇಳಿದ್ದು ತಿಳಿತಿಲ್ಲ. ಎಷ್ಟೈತೆ ಅಷ್ಟ ಕೆಲಸ ಮಾಡಿ ನೀನು. ಲೇ ಮಗನ ಗುಂಡ, ನನಗ ಬಾಯಿ ಬಂದ ಮಾತಾಡ್ತೀನೋ ಮಗನ? ಒಂದ ಒಂದಿಟ್ಟು ನೆಲ್ಲಾ ಹೇಳಿದಿ ಮಗನ. ಬೇಡ ಬಿಡು ಓಮಾರಾಯ, ಪಾರವ್ ಹೇಳಿದ್ದು ನಾ ಕೇಳಿನಿ, ಬಿಡು ಓಮಾರಾಯ, ಹೊಡಿಬೇಡ. ಈಗ ಖುಷಿ ಬಿಡ್ತೀನಿ ನಿನ್ನ. ಕಾರ್ನರ್ಗ್ ಬಂದ್ ಇಡ್ತಿದ್ದಲ್ಲ ಓಮಾರಾಯ, ಹೋಗೋಗ ನಮಗೇನು ಮಾಡುದೈತಿ? ಕ್ಯಾತ್ ಅಂದ್ರೆ ಕೆತ್ತದು, ಮ್ಯಾತ್ ಅಂದ್ರೆ ಮ್ಯಾತ್ತದು. ಅವರು ನನಗೆ ಬೇಕಾದವ್ರು, ನಾ ಬಾ ಅಂದಾಗ ಬರ್ತಾರ, ಬೇಡ ಅಂದಾಗ ಹೋಗ್ತಾರ. ನಮಸ್ಕಾರ. ನಮಸ್ಕಾರ. ಯಾಕೆ ಬಂದಪ್ಪ ಇಲ್ಲಿ? ಬೇಡ 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 ಗೌಡ್ರೆ, ಯಾವತ್ತು ಇಲ್ದ್ರೆ ಇವತ್ತು ಈ ಕಡೆ ಬಂದಿದ್ದೀರಾ? ಯಾಕೆ ಬರಬಾರ್ದಾಗಿತ್ತನ? ಹಾಗೇನಿಲ್ಲ ಗೌಡ್ರೆ, ಸುಮ್ಮನೆ ಕೇಳಿದೆ. ಸ್ವಲ್ಪ ಹಾಕಿ ಕೊಡಪ್ಪ. ಇದೇನು ಗೌಡ್ರು, ಸುಮ್ಮನೆ ಕೊಡ್ಲೆ? ಸ್ವಲ್ಪ ಸಾಕು 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 ಸಾಕು, ನೀರು ಹಾಕ. ಹಾಂ ಸಾಕು ಸಾಕು. ನಾ ಮನೆಗೆ ಹೋಗ್ಕನಪ್ಪ. ಏನು ಯಾಕ ಅಣ್ಣ? ಅದು ಯಾಕೋ ನ್ಯಾಲಿ ಜಗ ಆಗತ್ತಪ್ಪ ನಂದು. ಹೋಗ್ಕನಪ್ಪ ನಾ ಮನೆಗೆ. ಯಾಕೆ ಕುಡಿತಿರ್ಲಿ ಹಾಳಾದದ್ದು? ಕುಡಿದು ತಿಂದು ನೀವು ಮಜಾ ಮಾಡಿ ನಿಮ್ಮ ಹೆಂಡ್ರ ಮಕ್ಕಳ ಪಾಪ ನಿಮ್ಮ ಪದನ ಯಾಕರಲ್ಲೇ ಕಟ್ಕೋತೀರಿ? ಆಚಾರ್ಯ ಹರಿಗೌಡ ಊರೆಲ್ಲ ಸುದ್ದಂಗ ನೋಡಿ. ಏನಕ್ಕಲ್ಲ, ನೀನು ಕುಡಿಯಾಕ ಬಂದ್ಬಿಟ್ಟಿದಿ ಅಣ್ಣ? ನೀ ಈ ಕಡೆ? ಏನಿಲ್ಲಪ್ಪ, ಸ್ವಲ್ಪ ಮನಸ್ಸಿಗೆ ಬೇಸರ ಆಗಿತ್ತ, ಅದಕ್ಕೆ ಕುಡಿಯೋಣ ಅಂತ ಬಂದಿದ್ನಿ. ಮುಗಿತ ನೀನು ಕುಡಿದ? ಇಲ್ಲಪ್ಪ, ಏನೋ ಒಂದು ಸ್ವಲ್ಪ ಐತಿ, ಒಂದು 90 ತಗೋತೀನ. ಒಲ್ಪ ಆತ, ನೀ ಕೇಳ್ತೀನಿ ನಿಂದ ಒಂದು ತಟಗ ಚೂರ ಜಗೋಣ. ಹಾ, ಒಂದು 90 ಹಾಕಪ್ಪ. ಆಯ್ತು ಕೇಳೋಣ. ಈ ಸಿದ್ಧ ಲಗುನ್ ಕೊಡ್ಲೆ ತಗೊಳ್ರಿ ಗೌಡ್ರೆ. ಅಲ್ಲಿ ನೋಡ್ಲಿ, ಯಾರ್ದೋ ದುಡ್ಡು, ಎಲ್ಲ ಮನ್ ಜಾತ್ರೆ, ಬೀದಿ ನಾಯಿನ ಸಿಂಹಾಸನ ಮೇಲೆ ಕೂಡ್ಸಂಗ. ಎಂಥ ಗೌಡ್ರಿಗೆ ಇಂಥ ಅಳಿಯ ಬಿಡು, ನಮ್ಗೆ ಯಾಕೆ ದೊಡ್ಡವ್ರ ವಿಷಯ ಮಾರುದೇಣ? ನಾ ಕುಡಿದು ಬಂದ್ರೆ ಸಿಕ್ಕಂಗ ಭಯ ನೀನು. ಇವತ್ತು ನೀ ಬಂದಿಲ್ಲ, ಏನು ಕಾರಣ? ಏನಿಲ್ಲಪ್ಪ, ಹಂಗ ನೋಡಿದ್ದು ಕುಡಿಯಕ್ಕೆ ಕುಂತಾಗ ವಿಷಯ ಹೊರಗೆ ಬರ್ಬೇಕಂದ್ರೆ ಕುಡುಕರು ಮನಸ್ನ್ಯಾಗ ಕೈ ಹಾಕ್ಬಿಡ್ತಾರ, ಕೆಬ್ರಾಡ್ರಿ ರಾಡಿ ಎಲ್ಲ ಹೊರಗೆ ಹಾಕ್ಬಿಡ್ತಾರ. ಲೇ ಅದು ಇವತ್ತು ಬೇಡ, ಇನ್ನೊಂದು ದಿವಸ ಹೇಳ್ತೀನಿ. ಅಷ್ಟ ಮಾರುದೇಣ, ಒಲ್ಪ ಹೊಸ್ತಾಗಿ ವಜ್ ವಜ್ ಅನ್ಸಾಗತ್ತೆ. ಒಟ್ಟು ಒಲ್ 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 90 ಒಳಗೆ ಇಬ್ರು ಅರ್ಧ ಅರ್ಧ 45 ಆತಳ ತರ್ಲ್ ತರ್ಲ್ ತರ್ಲ್. ಏ ಜಗು ಅಣ್ಣ, ಕುಡಿಬೇಕು ಕುಡಿಬೇಕು. ಮನುಷ್ಯ ಯಾವಾಗಲೂ ಕುಡಿಬೇಕು, ಯಾವಾಗಲೂ ಕುಡಿಬೇಕು. ಯಾಕೆ ಕುಡಿಬೇಕು ಗೊತ್ತೈತೆ?
ಈ ಮನಸ್ಸಿನ ಚಿಂತೆಯನ್ನು ಮರೆತು ನಿಶ್ಚಿಂತನಾಗಿರೋ ಹಂಗಂತೀಯ ನೋಡಿ ಸಾಕು ಸಾಕು ಎತ್ತ ಕಡಿದ ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳ ಗಂಡು ನಡಿಯೋಣ ಅವನು ಹೇಳ ನಡಿ ಸಾಕು ನಡಿ ಮನ್ಯಾಗ ಚಪ್ಪಲ್ಲೇ ಬಿಡ್ತಾರೆ ನೋಡಿ ಕಲ್ಲ ನೋಡಲೆ ನಮ್ಮ ಮನೆಗೆ ಬಂದಿವು ಏನ್ ದಾರಿ ತಪ್ಪಿ ಗಲಗಲಿ ರಮೇಶನ ಮನೆಗೆ ಹೋಗಿವು ಇಲ್ಲ ನಿಮ್ ಮನೆಗೆ ಬಂದೆ ಹೌದು ನಾ ಕರ್ಕೊಂಡ್ ಬಂದೀನಿ ನೀ ಕರ್ಕೊಂಡ್ ಬಂದೆ ಹೆಣ್ಮಗಳ ನೀ ಬೀಳ್ತಿಪ್ಪ ಮಾರ ಬ್ಯಾಲೆನ್ಸ್ ಇಲ್ಲ ನಿನಗ ಬನಶಂಕರಿ ಜಾತ್ರೆಯಾಗ ನಿಮ್ಮಿದ್ದೀನಿ ಬಂದು ಮನೆ ಮನೆ ಬಂದು ಮಗನೇ ಕಲ್ಯ ದೇವರಂತ ಮನುಷ್ಯ ಮಾರುತಿಗೆ ಕುಡಿಸಿ ಕರ್ಕೊಂಡು ಬಂದಿ ಆ ಇಲ್ಲಿಗೆ ಮಂಗನ ಮಗನ ಗುಂಡೆ ಬಾಯಾಗ ಬೂಟ್ ಇಟ್ಟ ಬಡದನ ಮಗನ ನಾವು ಕುಡ್ದೇವ ತಿಳ್ಕೊಂಡೇನ ನೀ ಮಗನ ಅಲ್ಲಿ ಕುಡ್ದು ಮಠದಾಗ ಮನ್ಕೊಂಡಿದ್ದ ಎಬ್ಬಿಸ್ಕೊಂಡು ಬಂದ ಹೌದಪ್ಪ ಚಂದ್ರಮ್ಮ ಕರ್ಕೊಂಡು ಬಂದ ಅಂತೀವ ಏ ನಿನ್ನ ಬಾಯಾಗ ಮಣ್ಣು ಹಾಕ್ಲಿ ತಿಳಿತದಿಲ್ಲ ನಿನಗ ದೇವರಂತ ಮನುಷ್ಯ ಅವ ಹುಡುಕರ್ನ ಕಂಡ್ರ 4 ಕಿಲೋಮೀಟರ್ ದೂರ ಹೋಗ್ತಾನ ಅಂತವ್ನಿ ಕುಡಿಸಿ ಕರ್ಕೊಂಡು ಬಂದಿಯ ನನ್ನ ಜೀವದಲ್ಲಿ ಕಲ್ಲು ಹೊಡಿದ್ಯಾ ಹೋಗ್ಲಿ ನೀವು ಓಡಲಿ ಓಡಲಿ ಕರಿ ಹೋಗ ಮಗ ಪಾರವನರ ಕರಿ ಶಾರವನರ ಕರಿ ನನ್ನ ಸೊಣ್ಣದ ಲಾಡಿ ಇದ್ದಂಗ ಅದಾನ ಮಗ ಪಾರವನ ಯಾರು ಮುಟ್ಟಿ ಪವಿತ್ರವಾದ ಮಾರುತಿ ದೇಹನ ಮೈಲಿ ಮಾಡ್ಬೇಡ ಮೈಲಿ ಮಾಡ್ಬೇಡ ಮಾರುತಿ ಯಾಕ್ ಕುಡ್ದು ಬಂದಿಯ ನೀವ್ ಮಾಡಿ ಸರಿನಾ ಇದು ಸರಿನಾ ಈ ಖಾಸಗಿ ಖಾಸ್ಗತೀಶ್ವರನ ವರಪುತ್ರನ ಚರಿತ್ರೆ ನೀ ಕೇಳಕ್ ಹೋಗಬೇಡ ನಾ ನಿನ್ನ ಪಾರ್ವತಿ ಪುರಾಣನು ಕೇಳಕ್ ಬಂದಿಲ್ಲ ಮಾರುತಿ ನೀ ಮಾಡಿದ್ದು ಸರಿನಾ ಮಾರುತಿ ನನ್ ಮಾತ್ ಕೇಳು ಯು ಕ್ಯಾನ್ ಗೋ ಅಂತ ತಾಯಿಗೆ ಏನ್ ಕೇಳ ಮಾತಾಡ್ತಿಲ್ಲ ಬುದ್ಧಿ ಐತಿ ಇಲ್ಲಿ ನೋವಾಗಿದ್ಲಿ ನೋವಾಗೈತಿ ಅದಕ್ಕ ಇವತ್ತೊಂದು 30 ಮಾತ್ರ ಕುಡಿದು ಬಂದೇನ ಅಷ್ಟೇ ಇಟಕ ಹಿಂಗಾಗಿದ್ದೀನಿ ಉದ್ದನ ಬಾಟ್ಲೊಂದು ಓಟು ಕುಡ್ದಿದ್ರಿ ಹಂಗಾಗ್ತಿ ನಡಿ ನಡಿ ಏಟು ವಜ್ಜದಿ ಹೋ ಮಾರಾಯ Do-d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 o